ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮುಕುಟದ ಮಣಿಯಂದದಿ ಶೋಭಿಪ ಆರ್ಥಿಕ ಶೈಕ್ಷಣಿಕ ರಂಗಗಳಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತಿರುವ ಜಿಲ್ಲೆ ಹೌದು, ಅದು ನಮ್ಮದೇ ದಕ್ಷಿಣ ಕನ್ನಡ. ಪಡುಕಡಲಿನ ತಂಗಾಳಿಗೆ ತಲೆದೋಗುವ ತೆಂಗು ಕಂಗುಗಳ ಮಲೆತು ನಿಂತ ಪಶ್ಚಿಮ ಘಟ್ಟಗಳ ಸಮೃದ್ಧ ವನ್ಯ ಸಂಪತ್ತಿನಿಂದ ಆವೃತವಾದ ಸುಂದರ ನಾಡಿದು ಅಭಿವೃದ್ಧಿಯನ್ನೇ ಧ್ಯೇಯವಾಗಿಸಿಕೊಂಡು ನವನವೀನ ಸಾಧ್ಯತೆಗಳ ಕದ ತಟ್ಟುತ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿದ್ದು ಸರ್ವರ ಏಡಿಗಿಳಿಯೇ ತನ್ನ ಗುರಿಯಾಗಿಸಿಕೊಂಡು ಪ್ರಗತಿಯೆಡೆಗೆ ದಾಪುಗಾಲಿಕ್ಕುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ 36 ಕ್ಷೇತ್ರಗಳಲ್ಲಿ ಹರಡಿಕೊಂಡಿದ್ದು 230 ಗ್ರಾಮ ಪಂಚಾಯತ್ಗಳ ಸಮನ್ವಯದೊಂದಿಗೆ ಸುಖಿ ಜಿಲ್ಲೆಯಾಗುವತ್ತ ಮುನ್ನಡೆದಿದೆ. ಆದರೆ ಕಳೆದ ಬಿರು ಬೇಸಗೆಯ ಆಹಾಕಾರದ ನೆನಪು ಇನ್ನೂ ಮಾಸುವ ಮೊದಲೇ ಈ ವರ್ಷ ಬುದ್ಧಿವಂತರ ಜಿಲ್ಲೆಯ 2 ತಾಲೂಕುಗಳಿಗೆ ಬರ ಪೀಡಿತ ಎಂಬ ಹಣತೆ. ಕುಸಿಯುತ್ತಿರುವ ಮೇಲ್ಜಲದ ಜೊತೆಗೆ ಆಳಕ್ಕಿಳಿಯುತ್ತಿರುವ ಅಂತರ್ಜಲ, ಇವುಗಳ ಮಧ್ಯೆ ಸೊರಗಿ ಹೋಗುತ್ತಿರುವ ನೇತ್ರೆ ಕುಮಾರಧಾರೆ ವರುಣದೇವ ಈ ಬೇಸಗೆಯಲ್ಲಿ ಕೃಪೆ ತೋರದಿದ್ದರೆ ಯಾವ ದೇವನೂ ನಮ್ಮನ್ನು ಕಾಪಾಡಲಾರ ಎಂಬ ಮಾತುಗಳ ಮಧ್ಯೆ ಇರುವ ನೀರನ್ನು ಮಿತವಾಗಿ ಬಳಸಿ ಉಳಿಸುವ ಜಾಗೃತಿ ಅಲ್ಲಲ್ಲಿ ಮೂಡುತ್ತಿರುವುದು ಒಂದು ಶುಭ ಸೂಚನೆಯ ಸಂಕೇತವಾಗಿ ಕಾಣುತ್ತಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೀರಿಂಗಿಸುವ ಅತ್ಯಂತ ಪುರಾತನ ಹಾಗೂ ಇಂದಿಗೂ ಪ್ರಸ್ತುತವಾದ ಒಂದು ವಿಧಾನವನ್ನ ಜಲ ಸಂರಕ್ಷಣೆಯಲ್ಲಿ ಜೀವ ಸಂರಕ್ಷಣೆ ಒಳಗೊಂಡಿದೆ ಎಂಬುದನ್ನು ಮನಗಂಡು ನರೇಗಾ ಯೋಜನೆಯ ಅಡಿಯಲ್ಲಿ ಅಳವಡಿಸಿಕೊಳ್ಳುತ್ತಿದೆ. ಅದೇ ಕಿಂಡಿ ಅಣೆಕಟ್ಟುಗಳು. ನಮಗೆಲ್ಲ ತಿಳಿದಿರುವಂತೆ ನೀರಿಗೆ ಮೂಲ ಮಳೆ. ಓಡುವ ನೀರನ್ನ ಹರಿಯುವಂತೆ, ಹರಿಯುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನ ಭೂಗರ್ಭದೊಳಗೆ ಸೇರಿಸಿದಾಗ ಜಲ ಸಮೃದ್ಧಿಯಾಗುವುದು ನಿಶ್ಚಿತ. ಇದೇ ಗುರಿಯೊಂದಿಗೆ ನಮ್ಮ ಜಿಲ್ಲಾ ಪಂಚಾಯತ್ ಜಲ ಸಂರಕ್ಷಣೆಯ ಹೊಸ ದಿಶೆಯ ಹೊರಳುತ್ತಿದೆ. ಈ ದಿಶೆಯಲ್ಲಿ ಈವರೆಗೆ ಸಾಗಿ ಬಂದ ದಾರಿಯ ಸಿಂಹಾವಲೋಕನ ಈ ಮೂಲಕ ಮಾಡೋಣ. ನಾವು ಕ್ರಮಿಸಿದ ದಾರಿ ಅತ್ಯಲ್ಪ,
ಸಾಗಬೇಕಾದ ಹಾದಿ ಸಾಕಷ್ಟಿದೆ. ಇದು ನಮ್ಮ ಸಂಕಲ್ಪ, ಸಾಕಾರಗೊಳ್ಳಬಹುದು ನಿಮ್ಮೆಲ್ಲರ ಸಹಯೋಗದಿಂದ. ನೀವು ಸ್ಥಳೀಯರನ್ನ ಹೆಚ್ಚು ಹೆಚ್ಚಾಗಿ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಸ್ಥಳೀಯ ಅಣೆಕಟ್ಟು ನಿರ್ವಹಣಾ ಸಮಿತಿ ರಚನೆಗೆ ಸಹಕರಿಸಿ. ವೈಯಕ್ತಿಕ ತೆರೆದ ಬಾವಿ ನಿರ್ಮಾಣ ಹೆಚ್ಚು ತೆಗೆಯುವರೆ ಸಾರ್ವಜನಿಕರಿಗೆ ಅರಿವು ನೀಡುವಲ್ಲಿ ನಮ್ಮೊಂದಿಗೆ. ಜಲ ಸಂರಕ್ಷಣಾ ಕಾರ್ಯ ಜನರಿಂದ ಸಂರಕ್ಷಿಸುವಂತಾಗಲಿ ಎಂಬುದು ನಮ್ಮ ಹಮ್ಮಾನ. ಜಲ ಸಂರಕ್ಷಣೆ ಸಮುದಾಯದ ಒಗ್ಗೂಡುವಿಕೆಯಿಂದ ಆಗಬೇಕಾದ ಮಹೋನ್ನತ ಕಾರ್ಯ. ಬನ್ನಿ ಜೊತೆ ಸೇರಿ ನೀರುಲುಮೆ ಜನಮಾನಸದಿ ಚಿಮ್ಮಿಸಿ ಜಿಲ್ಲೆಯನ್ನು ಮಗದೊಮ್ಮೆ ಜಲ ಸಮೃದ್ಧಗೊಳಿಸೋಣ. ಎಂದಿಗೂ ನಮ್ಮ ಜಿಲ್ಲೆ ಅಥವಾ ತಾಲೂಕು ಬರ ಪೀಡಿತ ಎನಿಸಿಕೊಳ್ಳದಂತೆ ನೋಡಿಕೊಳ್ಳೋಣ. ನಮಸ್ಕಾರ.